ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಈ ಮಳೆಗಾಲದಾಗ ಸಂಜೆ ಟೈಮ್ದಾಗ ಏನಾದರೂ ತಿನ್ಬೇಕನ್ನಿಸ್ತಿರ್ತದೆ ರೀ ಬಿಸಿ ಬಿಸಿಯಾಗಿ ಚಾ ಜೊತೆ ಅಂಥ ಟೈಮ್ದಾಗ ನೀವು ಡಿಫ್ರೆಂಟಾಗಿ ಈ ಟೊಮ್ಯಾಟೊ ಬಜ್ಜಿನ ಮಾಡಿದ್ರೆ ಅಗದಿ ರುಚಿಯಾಗಿರ್ತತಿ ಮನೆ ಮಂದಿ ಕೂಡ ಇಷ್ಟಪಟ್ಟು ತಿಂತಾರೆ ರೀ ಬರ್ರಿ ಹಾಗಾದ್ರೆ ಈ ಟೊಮ್ಯಾಟೊ ಬಜ್ಜಿ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿರಿ ಪುದೀ ಚಟ್ನಿ ಮಾಡ್ಕೋಬೇಕಾಗ್ತತಿ ಅದಕ್ಕೆ ಒಂದು ಹಿಡಿಯಷ್ಟು ತೊಳೆದಿರುವಂತಹ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಪುದೀನ ಸೊಪ್ಪನ್ನು ಸೇರಿಸ್ಕೊಳಾತತಿ ಪುದೀನ ಚಟ್ನಿನ ಇದಕ್ಕೆ ಮೇನ್ ಅಂತ ಹೇಳ್ಬೋದು ರೀ ಅದಾದಮೇಲೆ ಆರು ಹೆಸಳಷ್ಟು ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೊಳಾತತಿ ಹಂಗೆ ಮೂರು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳತ್ತೈತಿ ಅರ್ಧ ಇಂಚು ಶುಂಠಿ ಈಗ ಸ್ವಲ್ಪೇ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕ್ರಿ ಭಾಳ ನೀರೇನು ಸೇರಿಸ್ಕೋಬಾರ್ದು ಯಾಕಂದ್ರೆ ಚಟ್ನಿ ನೀರು ನೀರಾದ್ರೆ ಚಲೋ ಆಗೋಂಗಿಲ್ಲ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಚಟ್ನಿ ನೀರು ಹಾಕ್ಲಿಲ್ಲ ಅಂದ್ರೂ ತರಿ ತರಿಯಾಗಿ ಬಿಡ್ತೈತಿ ಸೊ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಚೆಂದಾಗೆ ಪೇಸ್ಟ್ ಮಾಡ್ಕೊಳತಿ ಬರ್ರಿ ಈಗ ಪುದೀನ ಚಟ್ನಿ ಹೆಂಗೆ ಬಂದತ್ತೆ ಅಂತ ನೋಡೋನು ನೋಡ್ರಿ ಈ ರೀತಿ ನುಣ್ಣಗೆ ರುಬ್ಕೊಂಡಿರಬೇಕು ಇದಕ್ಕಿಂತ ನೀರು ನೀರು ಆದರೆ ಚಲೋ ಆಗಂಗಿಲ್ಲ ಪುದೀನ ಚಟ್ನಿ ಈಗ ರುಬ್ಕೊಂಡಿರುವಂಥ ಪುದೀನ ಚಟ್ನಿನ ಒಂದು ಬೌಲ್ಗೆ ತೆಗತ್ತೈತಿ ಪುದೀನ ಚಟ್ನಿ ನಿಮ್ಗೆ ಇನ್ನೂ ಖಾರ ಖಾರವಾಗಿ ಬೇಕು ಅಂದ್ರೆ ಇನ್ನೊಂದು ಮೂರು ಮೆಣಸಿನಕಾಯಿನ ಸೇರಿಸ್ಕೊಬೋದು ಹಂಗ ಟೊಮ್ಯಾಟೊ ಬಜ್ಜಿ ಅಂದಮೇಲೆ ಟೊಮ್ಯಾಟೊ ಬೇಕಾ ಬೇಕಲ್ರಿ ಹೈಬ್ರಿಡ್ ಅಥವಾ ಜಾಮ್ ಟೊಮೆಟೋನ ರೌಂಡ್ ರೌಂಡ್ ಶೇಪ್ ಒಳಗೆ ನೋಡ್ರಿ ಈ ರೀತಿ ಕಟ್ ಮಾಡಿ ಇಟ್ಕೊಳತಿ ಮೂರು ಹೈಬ್ರಿಡ್ ಅಥವಾ ಜಾಮ್ ಟೊಮ್ಯಾಟೊ ತೊಗೊಳತ್ರಿ ಭಾಳ ದಪ್ಪನೂ ಅಲ್ಲ ಭಾಳ ತೆಳ್ಳಗನು ಅಲ್ಲ ಆ ರೀತಿ ಕಟ್ ಮಾಡಿ ಇಟ್ಕೊಳತ್ರಿ ಈಗ ನೆಕ್ಸ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳತ್ತೈತಿ ಕಡಲೆ ಹಿಟ್ಟು ಕ್ವಾಲಿಟಿ ಚಲೋ ಇದ್ರೆ ಬಜ್ಜಿ ಚಲೋ ಬರ್ತಾವು ಅದಾದಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತೈತ್ರಿ ಹಂಗೆ ಕಾಲು ಚಮಚ ಅಥವಾ ಚಮಚ ಚಮಚದಷ್ಟು ಅಜ್ವೈನ್ ಅಥವಾ ಕಾಳನ್ನು ಕೈಯಲ್ಲಿ ಹಾಕಿ ತಿಕ್ಕಿ ಸೇರಿಸ್ಕೊಳತ್ತೈತಿ ಈ ರೀತಿ ತಿಕ್ಕಿ ಸೇರಿಸ್ಕೊಳ್ಳೋದ್ರಿಂದ ಘಮ ಚಲೋ ರೀ ಅಜ್ವೈನು ಅದಾದಮೇಲೆ ಗಿರ್ದ ಚಮಚ ಅರಿಶಿನ ಇದರಿಂದ ಕಲರ್ ಚಲೋ ಬರ್ತೈತಿ ಹಂಗೆ ಖಾರಕ್ಕೆ ಅನುಗುಣವಾಗಿ ಅಜ್ಕಾರದ ಪುಡಿ ಸೇರಿಸ್ಕೊಳತ್ತೈತಿ ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಂದ್ರೆ ಅಜ್ಖಾಲದ ಪುಡಿ ಜಾಸ್ತಿ ಸೇರಿಸ್ಕೋಬೋದು ಹಂಗೆ ಎರಡು ಚಮಚ ಆದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳತ್ತೈತಿ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಒಂದು ಚಿಟಿಕೆಯಷ್ಟು ಸೋಡಾ ಸೇರಿಸ್ಕೊಳತ್ತತಿ ಹಂಗೆ ನೋಡ್ರಿಗ ಎಲ್ಲ ಇಂಗ್ರೀಡಿಯಂಟ್ಸ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಜ್ವೈನು ಎಲ್ಲ ಮಿಕ್ಸ್ ಆಗಬೇಕು ಸೊ ಹಾಗಾಗಿ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ಈಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂತ ಬಜ್ಜಿ ಹಿಟ್ಟನ್ನ ಚೆಂದಾಗೆ ಕಲಿಸ್ಕೋಬೇಕಾಗ್ತತಿ ನೀರನ್ನು ನೋಡ್ಕೊಂಡು ಸೇರಿಸ್ಕೊರಿ ಒಮ್ಮೆ ನೀರು ಹಾಕ್ಬಿಟ್ರೆ ತಿಳುವಾಗ್ಬಿಡ್ತತಿ ಸೊ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆಂದಗೆ ಸ್ಪೂನಿಂದ ತಿರ್ಗಿಸ್ಕೊಂಡು ಹೋಗ್ಬೇಕ್ರಿ ಪೂರ್ತಿ ಗಟ್ಟಿನೂ ಅಲ್ಲ ಪೂರ್ತಿ ನೀರು ನೀರು ಅಲ್ಲ ಆ ಹದದೊಳಗೆ ಕಲ್ಸ್ಕೊಳತ್ತೈತಿ ಮತ್ತು ಚೆಂದಗೆ ನೀರೆಲ್ಲ ಹಾಕಿದಾದ್ಮೇಲೆ ಒಂದೆರಡರಿಂದ ಮೂರು ನಿಮಿಷ ಈ ಥರ ತಿರುಗಿಸ್ಕೋಬೇಕಾಗ್ತದೆ ರೀ ಈ ಥರ ತಿರುಗಿಸ್ಕೊಳ್ಳೋದ್ರಿಂದ ಬಜ್ಜಿ ಚೆಂದಾಗೆ ಉಬ್ಬಿ ಬರ್ತವು ಒಳ್ಳೆ ಹದ ರೀ ಹಿಟ್ಟು ಹಂಗಾಗಿ ಈಗ ನೋಡಿರಿ ಯಾವ ರೀತಿ ಹಿಟ್ಟನ್ನು ಕಲ್ಸ್ಕೊಳತ್ ಅಂತ ತೋರ್ಸತತಿ ಪೂರ್ತಿ ಗಟ್ಟಿನೂ ಆಗಿಲ್ಲ ಪೂರ್ತಿ ನೀರು ನೀರು ಆಗಿಲ್ಲ ಆ ಹದದೊಳಗೆ ಇರಬೇಕು ಬಜ್ಜಿ ಹಿಟ್ಟು ಇಲ್ಲಾಂದ್ರೆ ಕಡ್ಲಿ ಹಿಟ್ಟು ಟೊಮ್ಯಾಟೊ ಚೆಂದಾಗಿ ಅಂಟ್ಕೊಳ್ಳಿಲ್ಲ ನೀರು ನೀರಾದ್ರೆ ಗಟ್ಟಿ ಆದ್ರೂ ಚಲೋ ಆಗಂಗಿಲ್ಲ ಸೊ ಮೀಡಿಯಮಾಗಿ ಕಲಿಸ್ಕೊಳತ್ತಿ ಈಗ ನೋಡ್ರಿ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮ್ಯಾಟೊ ಪೀಸ್ಗೆ ಈ ಪುದೀನ ಚಟ್ನಿನ ಈ ರೀತಿ ಹಚ್ಕೋಬೇಕಾಗ್ತತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ನೀವು ಪುದೀನ ಚಟ್ನಿ ಇದಕ್ಕಿಂತ ಗಟ್ಟಿ ಮಾಡ್ಕೊಂಡ್ರೂ ಚಲೋನಾ ನೀರು ನೀರಾಗಿಬಿಟ್ರೆ ನೋಡ್ರಿ ಅಂಟ್ಕೊಳಂಗಿಲ್ಲ ಕೆಳಗೆ ಸೂರಾಕ್ ಚಲೋ ಆಗ್ತತಿ ಈಗ ಇನ್ನೊಂದು ಹೋಲ್ ಟೊಮ್ಯಾಟೋನ ಮೇಲ್ಗಡೆ ಇಡಾತತಿ ಈ ರೀತಿ ಇದನ್ನು ಚೆಂದಗೆ ಕಡಲೆ ಹಿಟ್ಟೊಳಗೆ ಎದ್ದಬೇಕಾಗ್ತತಿ ಕಡಲೆ ಹಿಟ್ಟನ್ನ ಚೆನ್ನಾಗೆ ಎಲ್ಲ ಕಡೆ ಹಚ್ಕೋಬೇಕು ಈ ರೀತಿ ನೀವು ಟೊಮ್ಯಾಟೊ ಬದಲು ಆಲೂಗಡ್ಡೆ ಒಳಗೂ ಕೂಡ ಈ ರೀತಿ ಟ್ರೈ ಮಾಡ್ಬೋದು ಅವು ಕೂಡ ಚಲೋ ಆಗ್ತಾವ ಈಗ ಮೀಡಿಯಮ್ ಉರಿ ಒಳಗೆ ಕಾದಿರೋ ಎಣ್ಣೆ ಒಳಗೆ ಕಡಲೆ ಹಿಟ್ಟೊಳಗೆ ಎದ್ಕೊಂಡಿರೋ ಟೊಮ್ಯಾಟೋನ ಬಿಡ್ಬೇಕು ನೋಡ್ರಿ ಎಣ್ಣೆ ಪೂರ್ತಿ ಕಾಯಲಿಲ್ಲ ಅಂದ್ರೆ ಹಸಿ ಬಿಸಿ ಬೆಂದು ಸೊ ಎಣ್ಣೆ ಚೆನ್ನಾಗೆ ಕಾದಿರಬೇಕು ಆದ್ರೆ ಮೀಡಿಯಮ್ ಉರಿ ಇಲ್ಲ ಇಲ್ಲಾಂದ್ರೆ ಬೇಗ ಹೊತ್ತು ಹೊತ್ತುಬಿಡ್ತಾವು ಈಗ ಮೇಲೆ ಕೆಳಗೆ ಮಾಡಿ ಚೆಂದಾಗೆ ಫ್ರೈ ಮಾಡ್ಕೋಬೇಕಾಗ್ತತಿ ಮೇನ್ ಏನು ಟೇಸ್ಟ್ ಕೊಡ್ತತ್ತಾ ಅಂದ್ರೆ ಪುದೀನ ಚಟ್ನಿನ ಇದ್ಕೊಂದು ಒಳ್ಳೆ ಟೇಸ್ಟ್ ಕೊಡ್ತತಿ ಬರೀ ನಾವು ಟೊಮ್ಯಾಟೊ ಪೀಸ್ನ ಈ ಥರ ಕಡಲೆ ಹಿಟ್ಟೊಳಗೆ ಎದ್ದು ಮಾಡೋದ್ರಿಂದ ಅಷ್ಟು ಟೇಸ್ಟ್ ಬರೋಂಗಿಲ್ಲ ಮಧ್ಯದೊಳಗೆ ಪುದೀನ ಚಟ್ನಿ ಇರೋದರಿಂದ ತಿನ್ನೋವಾಗ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತಿ ಅಂತ ಹೇಳ್ಬೋದು ನೀವು ಸ್ವಲ್ಪ ಸಾಸ್ ಹಚ್ಕೊಂಡು ತಿಂದ್ರಂತೂ ಇನ್ನೂ ಸೂಪರ್ ಅಂತ ಹೇಳ್ಬೋದು ಸೊ ನೋಡ್ರಿ ಈಗ ಮೀಡಿಯಮ್ ಉರಿಯೊಳಗೆ ಚೆಂದಾಗೆ ಫ್ರೈ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರುವಂತಹ ಟೊಮ್ಯಾಟೊ ಬಜ್ಜಿ ಆದವು ನೋಡೋಕ್ಕೂ ಎಷ್ಟು ಚಂದ ಕಾಣತ್ತವು ಜೊತೆಗೆ ಟೇಸ್ಟು ಕೂಡ ಹಂಗೆ ಇರ್ತವೆ ನೋಡಿದ್ರಲ್ರಿ ಇವತ್ತಿನ ಸ್ಪೆಷಲ್ ಟೊಮ್ಯಾಟೊ ಬಜ್ಜಿ ಹೆಂಗೆ ಮಾಡೋದು ಅಂತ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿರಿ ಹಂಗೆ ಟ್ರೈ ಮಾಡಿದ ಮೇಲೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಹಂಗೆ ನನ್ನ ಚಾನೆಲ್ ಯಾರಾದರೂ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮಿಸ್ ಮಾಡಲೇಬೇಡ್ರಿ ಯಾಕಂದ್ರೆ ನನ್ನ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬೇಗ ಬಂದು ತಲುಪ್ತಾವು ಮತ್ತು ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ